ಪ್ರತಾಪ್ ಮಳಿಯ 2016 ಮದುವೆ ಆಗಿತ್ತು ಕತ್ಲಗೇರಿಯವರು. ನಮ್ಮ ಮೊದಲನೇ ಮಗಳಿಗೆ ಸೌಮ್ಯ ಕೊಟ್ಟು ಮದುವೆ ಮಾಡಿ ಅಲ್ಲಿ ನಮ್ಮ ಜೊತೆಗೆ ಇದ್ರು. ಅವರೇ ಎಲ್ಲ ನಮ್ಮ ಹೊಲ ಮನೆ ನೋಡ್ಕೊಳೋದು ಮಂತೆನೆಲ್ಲ ಅವ್ರಿಗೆ ನೋಡ್ತಾಯಿದ್ರು. ಇವತ್ತು ಬೆಳಗ್ಗೆ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರು. ಆಯ್ತಪ್ಪ ಹೋಗಿ ಬನ್ನಿ ಅಂತಂದೆ. ಆಮೇಲೆ ಅಬೌಟ್ 145 ಒಂದು ಮೆಸೇಜು, 147 ನೋಡಿದಾಗ ಅವರ ಬ್ರದರ್ ಪ್ರಭುದೇವ್ ಫೋನ್ ಮಾಡಿದರು. ಪ್ರತಾಪ್ ಏನೋ ಸಿಕ್ತ ನಿಮಗೆ ಎಲ್ಲಿದ್ದಾರೆ ಏನು ಅಂತ ಕೇಳಿದರು. ಗೊತ್ತಿಲ್ಲಪ್ಪ, ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಅಂತ ಹೇಳಿದೆ. ನೋಡಿ, ಈಗೇನೋ ಗುಳಿಗೆ ತೊಗೊಂಡಿದ್ದಾನೆ ಅಂತ ಸುದ್ದಿ ಇದೆ, ಸ್ವಿಚ್ ಆಫ್ ಮಾಡಿದ್ದಾನೆ, ನೀವು ಸ್ವಲ್ಪ ಇದನ್ನೆಲ್ಲ ಟ್ರ್ಯಾಕ್ ಮಾಡಿಸಿ ಅಂತ ಹೇಳಿದರು. ಆಮೇಲೆ ನಾನು ಮಾಡಿದೆ, ರೀಚ್ ಆಗಲಿಲ್ಲ. ಆಮೇಲೆ ದಾವಣಗೆರೆ ಊರಲ್ಲಿ ಡಿ ಎಸ್ ಪಿ ಅವರಿಗೆ ಫೋನ್ ಮಾಡಿದೆ, ಫೋನ್ ನಂಬರೆಲ್ಲ ಕೇಳಿದ್ರು, ಕೊಟ್ಟರೆ ಅವರಿಗೆ. ಆಮೇಲೆ ಹೊನ್ನಾಳಿ ಸಿ ಪಿ ಅವರಿಗೆ ಹೇಳಿದೆ, ದೆನ್ ಶಿವಮೊಗ್ಗ ಎಸ್ ಪಿ ಅವರಿಗೆ ಹೇಳಿದ್ವಿ. ಆಮೇಲೆ ದಾವಣಗೆರೆ ಡಿ ಎಸ್ ಪಿ ಅವರು ಲೊಕೇಶನ್ ಕೊಟ್ಟರು, ಅದೇ ಮಡೀಲು ಅದು ಅವ್ರಿಗೆ ಅಲ್ಲಪ್ಪ, ಫಸ್ಟು ಬೇರೆ ಕಡೆ ಲೊಕೇಶನಲ್ಲಿ ನ್ಯಾಮತಿ ಹತ್ರ ಅಂತ ಊರು ಅದು ಚೆನ್ನಾಗಲೇ ಅಲ್ಲೇ. ಅದನ್ನು ನಾನು ಮತ್ತೆ ಹೊನ್ನಾಳಿ ಇನ್ಸ್ಪೆಕ್ಟ್ರಿಗೆ ಅವರಿಗೆಲ್ಲ ತಿಳಿಸ್ದೆ. ಆಮೇಲೆ ಎಸ್ ಪಿ ಶಿವಮೊಗ್ಗ ಅವರು ಹೇಳಿದ್ರು ಅದು ಲೊಕೇಶನ್ ಅವ್ರಿಗೂ ಕಳಿಸ್ದೆ, ಇಲ್ಲ ಅಲ್ಲಿ ಎಲ್ಲೂ ಇಲ್ಲ ಅದು ಆ ಥರ ಅಂತಂದರು. ಆಮೇಲೆ ಫೋನ್ ಅವ್ರು ಸಿಕ್ತು, ಪ್ರತಾಪನ ಫೋನ್ ಸಿಕ್ತು, ಮಾತಾಡೋದು ಮಾಡಿದಾಗ ಆಲ್ಮೋಸ್ಟ್ ಒಂಥರ ಫುಲ್ ಇದರಲ್ಲಿದ್ದಾರೆ, ರೋಜಿ. ಆಮೇಲೆ ವಾಮಿಟ್ ಮಾಡ್ಕೊಳೋದೆಲ್ಲ, ಎಲ್ಲಿದೆಯಪ್ಪ ಏನು, ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದೀನಿ, ಎಲ್ಲಿದೆ ಹೇಳು ಎಲ್ಲಿದೆ, ಹೊನ್ನಾಳಿ ಮಲೆಬೆನ್ನೂರು ರೋಡ್ ಅಂತ ಸ್ಪಷ್ಟ ಮಾತಾಡ್ತಿರಲಿಲ್ಲ. ಆಮೇಲೆ ಮತ್ತೆ ಎಲ್ಲರಿಗೂ ಹೇಳಿದೆ, ಹೀಗೆ ಹೊನ್ನಾಳಿ ಮಲೆಬೆನ್ನೂರು ರೋಡಲ್ಲಿದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಅಲ್ಲಿ ಸಿಕ್ಕರು ಅಂತ. ಪ್ರಭು ಕೂಡ ಅವ್ರ ಬ್ರದರ್ ಹುಡುಕಾಕತ್ತಿದ್ರು, ತಗೊಂಬಂದು ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಂತೆ. ಇಮಿಡಿಯೇಟ್ಲಿ ಹೊನ್ನಾಳಿ ಆಸ್ಪತ್ರೆಗೆ ನಾನು ಮಾತಾಡಿದೆ, ಡಾಕ್ಟ್ರಿಗೆ ಮಾತಾಡಿದಾಗ ಅವರು ಇಲ್ಲ ಈ ಥರ ಈ ಜೋಳಕ್ಕೆ ಏನೋ ಗುಳಿಗೆ ಕೊಡ್ತಾರೆ ಆ ಥರದ್ದು ಟ್ಯಾಬ್ಲೆಟ್ ತೊಗೊಂಡೆ, ಅಲ್ಮೋನಿ ಪಸ್ ಏನದು ಗೊತ್ತೆ, ಐ ಡೋಂಟ್ ಹ್ಯಾವ್ ಮೆಡಿಕಲ್ ಟರ್ಮ್. ಅದು ತೊಗೊಂಡಿದ್ದಾರೆ, ಭಾಳ ಇದ್ರದ್ದು ಗಂಭೀರವಾಗಿದ್ದು. ಹೇಳಿದೆ ನೀವು ಟ್ರೀಟ್ ಮಾಡೋದಾದ್ರೆ ಮಾಡಿ, ಇಲ್ಲ ಆಗಲ್ಲ ಅಂದರೆ ಫಸ್ಟ್ ಏಡ್ ಕೊಟ್ಟು ಶಿಫ್ಟ್ ಮಾಡೋದಾದ್ರೆ ಬೇರೆ ದಾವಣಗೆರೆಗೆ ಮಾಡಿಬಿಡಿ ಅಂದೆ. ಆಯಿತು ಅಂತ ಅವ್ರು ರೆಡಿ ಮಾಡ್ತಾಯಿದ್ರು. ಆಮೇಲೆ ನಾನು ದಾವಣಗೆರೆಗೂ ಹೇಳಿದೆ. ಆಮೇಲೆ ಪ್ರಭು ಏನು ಹೇಳಿದ್ರು, ಇಲ್ಲ ದಾವಣಗೆರೆ ದೂರ ಆಗುತ್ತೆ, ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಅಂತ. ಸರಿ, ಇಲ್ಲಿ ಹಾಸ್ಪಿಟ್ಲಿಗೆ ಸರಿ ಬನ್ನಿ ಹೇಳಿ, ನಾನು ಬರ್ತೀನಿ ಅಂತ ಅಲ್ಲಿಂದ ಬಂದೆ. ಪ್ರಶ್ನೊತ್ತಿಗೆ ಅಂದವೇ ಬರ್ತಾ ಇದ್ದೆ ನಾನು, ಬಹುತೇಕ ಶಿವಕಾರಿಪುರ ತರದ ಒಂದು 10 ಕಿಲೋಮೀಟ್ರ್ ಬಂದಾಗ ಫೋನ್ ಮಾಡಿದೆ, ಇಲ್ಲ ಬರೋಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದಾನೆ. ಇಷ್ಟಾಗಿದೆ. ಫ್ಯಾಮಿಲಿದು ಏನಿಲ್ಲ, ಅವನಿಗೆ ಮಕ್ಕಳಾಗಿರಲಿಲ್ಲ, ಅದೊಂದು ಸ್ವಲ್ಪ ಕೊರಗಿತ್ತು. ಅದಕ್ಕೆ ರೀಸೆಂಟಾಗಿ ಬೆಂಗಳೂರಿಗೆ ಬಂದಾಗ ಒಬ್ಬ ಡಾಕ್ಟರ್ ಲಾಯರ್ನು ಕನ್ಸಲ್ಟ್ ಮಾಡಿದ್ರು, ಸರಗೋಮಿ ಮಾಡಿಸ್ಬೇಕು ಅದೇನು ಮಾಡಬೇಕು ಅಂತೇಳಿ. ಆಮೇಲೆ ಅವರು ಲಾಯರ್ ನನಗೆ ಮಾತಾಡಿ, ನನ್ನ ಮಗಳಿಗೆ ಮಾತಾಡಿದರು, ನೀವು ಕೋರ್ಟಿಗೆ ಬಂದು ಹೇಳಬೇಕಾಗತ್ತೆ. ಆಯಿತು ಅಂತ ಹೇಳಿದರು, ನನ್ನ ಮಕ್ಕಳಿಗೆ ಸರಗೋಮಿ ಮಾಡಿಸ್ಬೇಕಾದ್ರೆ ಕೋರ್ಟ್ ಪರ್ಮಿಷನ್ ಬೇಕು ಅಂತ. ಆಯಿತು, ಅವರು ಇದಕ್ಕೆ ಕಾಯ್ತಾ ಇದ್ದರು. ಅದೊಂದು ಬಿಟ್ಟರೆ ಸ್ವಲ್ಪ ವಾಸ್ ಅಡಿಕ್ಟೆಡ್ ಫಾರ್ ಡ್ರಿಂಕ್ಸ್, ಅದು ಸ್ವಲ್ಪ ಒನ್ ಟೈಮ್ ಫ್ಯಾಟಿ ಲಿವರ್ ಆಗಿತ್ತು. ಅದಾದಮೇಲೆ ನಾನು ಬೆಂಗಳೂರಲ್ಲಿ ಕರ್ಕೊಂಡೋಗಿ 2 ತಿಂಗಳು ಕಾಡಂಬ ಅಂತ ಒಂದು ಡಿ ಅಡಿಕ್ಷನ್ ಸೆಂಟ್ರ್ ಇದೆ, ಅಲ್ಲಿ 2 ತಿಂಗಳು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ವಿ. ಅಲ್ಲಿಂದ ಬಂದಮೇಲೆ ಚೆನ್ನಾಗಿದ್ದರು, ಚೆನ್ನಾಗಿದ್ದು ಒಳ್ಳೆ ಫಿಸಿಕ್ಕು ಇದಾಯಿತು, ಬಿಡಪ್ಪ ಒಳ್ಳೇದಾಯಿತು ಅಂತ ನಾವು ಇದು ಮಾಡಿದ್ವಿ. ಆಮೇಲೆ ಮತ್ತೇನೋ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಂತ ಗೊತ್ತಾಯಿತು. ಅಷ್ಟೇ, ಮಗ ಇದ್ದಂಗೆ ಇದು, ಅವನೇ ನಂದೆಲ್ಲ ಸಂಪೂರ್ಣ ಜವಾಬ್ದಾರಿ, ಎಂಟೈರ್ ಲ್ಯಾಂಡ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಎಲ್ಲ ಅವನೇ ನೋಡ್ತಾ ಇದ್ರು. ಮತ್ತೆ ಗೌರವಾನ್ವಿತ ಮಾಜಿ ಸಚಿವರಾದಂತ ಬಿ ಸಿ ಪಾಟೀಲ್ ರವರ ಮೊದಲನೇ ಅಳಿಯ ಈ ತರ ತೀರ್ಕೊಂಡಿದ್ದಾರೆ, ಈ ತರ ಸಾವಿನ ಸುದ್ದಿ ನನಗೂ ಕೂಡ ಮಾಧ್ಯಮದ ಮುಖಾಂತರ ಗೊತ್ತಂದ್ರೆ ಶಿವಮೊಗ್ಗದಲ್ಲೇ ಇದ್ದೆ. ನಮ್ಮ ಹಿರಿಯ ಸ್ನೇಹಿತರ ಅವರೊಂದು ಕುಟುಂಬದಲ್ಲಿ ತರ ನೋವಿದ್ದಾಗ ಏನಂತ ಹೇಳಿ ನೋಡೋಣ ಅಂತ ನಾನು ಮತ್ತೆ ನನ್ನ ಸಹೋದರ ವಿಜೇಂದ್ರ ಇಬ್ರು ಕೂಡ ಇಲ್ಲಿ ಒಟ್ಟಿಗೆ ಬಂದಿದ್ದೀವಿ. ಹಾಗಾಗಿ ಮಾತಾಡಿಸ್ಕೊಂಡು ಅಂತ ಇಲ್ಲಿ ಬಂದಿದ್ದೀವಿ. ಫಾರ್ಮಾಲಿಟೀಸ್ ಎಲ್ಲದೂ ಕೂಡ ನಡೀತಾ ಇದೆ. ಸರ್, ನೀವು ಕೂಡ ಚುನಾವಣೆಗಳಲ್ಲಿ ಹೋಗ್ತಾ ಇದ್ರಿ, ಅವರು ಇಲ್ಲಿ ಬಂದು ಚುನಾವಣೆ ಮಾಡ್ತಾ ಇದ್ರು ಬಿ ಸಿ ಪಾಟೀಲ್ ಅವರು,
ವಿಶೇಷವಾಗಿ ಗೌರವಂತ ಬಿ ಸಿ ಪಾಟೀಲ್ರು ಶಿಕಾರಿಪುರ ಕ್ಷೇತ್ರ ಅಕ್ಕಪಕ್ಕದ ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಅವ್ರು ಬರೋದು, ಅವರ ಒಂದು ವಿಧಾನಸಭಾ ಕ್ಷೇತ್ರದ ಪ್ರಚಾರಕ್ಕೆ ಹೋಗುವಂಥ ವಿಚಾರಗಳಿರ್ಬೋದು, ನಾನು ಕೂಡ ಸಾಕಷ್ಟು ಬಾರಿ ಮನೆ ಮಗನಂತೆ ಅವರ ಮೊದಲನೇ ಅಳಿಯ ಅಲ್ಲಿಯ, ಯಾಕೆಂದರೆ ಬಿ ಸಿ ಪಟೇಲ್ ಅವರಿಗೆ ಮೊದಲನೇ ಅವರಿಗೆ ಗಂಡು ಮಕ್ಕಳು ಇಲ್ಲದೆ ಇರೋದ್ರಿಂದ ಮಗನೂ ಹೌದು ಅಳಿಯನೂ ಹೌದು ಎರಡನ್ನೂ ಕೂಡ ಅಲ್ಲಿ ನಿಭಾಯಿಸ್ತಿದ್ದ, ಸಾಕಷ್ಟು ನನಗೂ ಕೂಡ ಪರಿಚಯ ಇದ್ದರು. ಹಾಗಾಗಿ ಅಷ್ಟು ಹತ್ತಿರ ನೋಡಿದಂಥ ಒಬ್ಬ ಸ್ನೇಹಿತ ಈ ಥರ ಸಾವಿನ ಸುದ್ದಿ ಕೇಳಿ ಬೇಸರ ಆಯಿತು. ಅದನ್ನು ನೋಡ್ಕೊಂಡು ನೋಡೋಣ ಏನು ಅಂತ ಹೇಳಿ ಬಂದಿದ್ದೆ.